हाय फ्रेंड्स वेलकम टू माय चैनल इवतन दिन बंद सोमवार आलमोस्ट गंटे संजे नाकूवरे आगता बनू इवे ना ब्लॉग स्टार्ट इवती ब्लॉग स्टार्ट मुंचे इन यार ना चानल सब्सक्राइब चानल सब्सक्राइबी पक्ना बेल बटन क्ली सल बेल बटन क्ली साकु नान ये वीडियो हाकू कम तक नोटिफिकेशन बरते तक निम्ब वीडियो नोड़बू ಇವಾಗ ಸಂಜೆ ನಾಲ್ಕೂವರೆ ಆಗ್ತಾಯಿದೆ ಜಸ್ಟ್ ಈಗಷ್ಟೇ ಊಟ ಕೂಡ ಆಯಿತು ಮತ್ತು ವೆದರ್ ಕೂಡ ನೋಡ್ತಾ ಇರ್ಬೋದು ಸ್ವಲ್ಪ ಮೋಡ ಕವಿದಂಥ ವಾತಾವರಣ ಇದೆ ನಿಮಗೂ ಕೂಡ ಒಂದು ತೋರಿಸ್ತೀನಿ ನೋಡಿ ನಾನೀಗ ರೂಮಲ್ಲಿದ್ದೀನಿ ಹೊರಗಡೆ ಉಜ್ಜು ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸೌಂಡ್ ಕೂಡ ಇದೆ ನಾನೀಗ ರೂಮಲ್ಲಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಮೋಡ ಕವ್ಕೊಂಡಿದ್ದೆ ಮಳೆ ಬರೋ ಆಗಿದೆ ನೋಡಬೇಕು ಮಳೆ ಬರುತ್ತಾ ಇಲ್ವಾ ಅಂತ ನಮಗೆ ಮಳೆ ಇದು ಆಲ್ಮೋಸ್ಟು ಎರಡು ದಿನ ಮೂರು ದಿವಸ ಆಯಿತು ಅನಿಸುತ್ತೆ ತುಂಬ ಜೋರು ಮಳೆ ಹುಯ್ದಿದ್ದು ಅದಾದಮೇಲೆ ಮಳೆ ಕೂಡ ಆಗಿಲ್ಲ ನಮಗೆ ಇನ್ನು ನಮ್ಮ ಕಡೆ ಹೊಲಗಳು ಕೂಡ ಇನ್ನೂ ಚೆಲ್ಲಿಲ್ಲ ಚೆಲ್ಲಿಸ್ಬೇಕು ಮಳೆ ಬರಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಯಾವ ಥರ ಇದೆ ವೆದರ್ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತು ನಾನು ವ್ಲಾಗ್ನ ಬೇಗ ಬೇಗ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ತುಂಬ ದಿನಗಳಿಂದ ಹೇಳ್ತಾ ಇದ್ದೀನಿ ನಾನು ಆರ್ಟಿಫಿಷಿಯಲ್ ಜಿವೆಲ್ಲರಿ ವ್ಲಾಗ್ನ ಮಾಡ್ತೀನಿ ಅಂತ ಬಟ್ ನನಗೆ ಟೈಮೇ ಸಿಕ್ಕಿರಲಿಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ಇವತ್ತು ಮಾಡೇ ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನ ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿನೆಲ್ಲ ಯಾವ ರೀತಿ ಸ್ಟೋರ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಗನೈಸ್ ತೋರಿಸ್ತೀನಿ ಬಟ್ ಇವತ್ತು ಬರೀ ಜ್ಯುವೆಲ್ಲರೀಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಮತ್ತು ಹೆಣ್ಮಕ್ಳಿಗೆ ಎಷ್ಟೇ ಜ್ಯುವೆಲ್ಲರೀಸ್ ಇದ್ರೂ ಸಾಕು ಅನ್ಸಲ್ಲ ಅದಕ್ಕೋಸ್ಕರ ನಾನು ಪುಟ್ಟ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನೇನು ತುಂಬ ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ ಕಲೆಕ್ಷನ್ ಕೂಡ ಮಾಡಿಲ್ಲ ಸ್ವಲ್ಪನೇ ಇರೋದು ನನ್ನ ಹತ್ರ ಕೂಡ ಏನಾದರೂ ಇರೋ ಸ್ವಲ್ಪನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತುಂಬ ದಿನಗಳಿಂದ ಅದೊಂದು ಆಸೆ ಇತ್ತು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಮತ್ತು ಅದು ಯಾವ ಥರ ಕ್ವಾಲಿಟಿ ಇರ್ಬೋದು ರೇಟು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಫ್ರೆಂಡ್ಸಿಂಗ ಮೊದಲನೇ ಫಸ್ಟ್ ಜ್ಯುವೆಲ್ಲರಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ತುಂಬ ಫ್ರೆಂಡ್ಸ್ ನಾನು ಮೊದಲಿಂದ ಅಂದರೆ ಸ್ಮಾಲ್ ಸ್ಮಾಲ್ ಜ್ಯುವೆಲ್ಲರೀಸಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇದು ಒರಿಜಿನಲ್ ಪಲ್ಸ್ ಅಲ್ಲ ಇದು ಅಂದರೆ ಒರಿಜಿನಲ್ ಮುತ್ತು ಅಲ್ಲ ಇದು ಬಟ್ ಇದು ಮಣಿ ಕೂಡ ತುಂಬ ವೆಯ್ಟ್ ಇದೆ ಇದು ಸರ ಇದು ಯಾವ ಥರ ಮಣಿ ಅಂತ ಕೂಡ ನನಗೆ ಗೊತ್ತಿಲ್ಲ ಬಟ್ ತೊಗೊಂಡು ನಾನು ಮೂರನ್ನ ನಾಲ್ಕು ವರ್ಷವೇ ಆಯಿತು ಆದರೆ ಮಣಿ ಇದೇನು ಕಲರ್ ಬಿಡುತ್ತೆ ವೈಟ್ ಕಲರ್ ಆ ಥರ ಕಲರ್ ಕೂಡ ಬಿಟ್ಟಿಲ್ಲ ಮಧ್ಯದಲ್ಲಿ ಹಾಕಿರೋ ಮಣಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಸ್ಯಾರಿ ಬಂದು ಚೆನ್ನಾಗಿ ಕಾಣುತ್ತೆ ಮತ್ತು ಸಿಂಗಲ್ ಕುರ್ತಿ ಹಾಕೊಂಡಾಗ ಮತ್ತು ಇವಾಗಿನ ಟ್ರೆಂಡಲ್ಲಿ ಗೌನ್ ಬರುತ್ತಲ್ಲ ಅದು ಹಾಕೊಂಡಾಗ ಕೂಡ ಚೆನ್ನಾಗಿ ಕಾಣುತ್ತೆ ಇದಕ್ಕೊಂದು ಡಾಲರ್ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಡಾಲರ್ ಕೂಡ ಪರ್ಚೇಸ್ ಮಾಡಬೇಕು ತುಂಬಾ ವೆಯ್ಟ್ ಇದೆ ನಾರ್ಮಲಾಗಿ ಮುತ್ತಿನ ಮಣಿ ಏನು ವೆಯ್ಟ್ ಬರುತ್ತೆ ಆ ವೆಯ್ಟ್ ಇದೆ ನಾನು ಇದನ್ನು ನನ್ನ ಚಿಕ್ಕಪ್ಪನ ಮಗಳಿಗೆ ಅಂತ ತೊಗೊಂಡಿದ್ದು ಅವಳು ಹಾಳು ಮಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ನಾನೇ ಇಟ್ಕೊಳ್ತೀನಿ ನಾನು ಹಾಕೊಳ್ತೀನಿ ಅವಳು ಹಾಕೊತಾಳೆ ಫಸ್ಟ್ ಬಂದು ಇದು ಫ್ರೆಂಡ್ಸ್ ಸೆಕೆಂಡ್ ಬಂದು ನೋಡಿ ಇದು ಇದು ಕೂಡ ಆರ್ಟಿಫಿಷಿಯಲ್ ಏನಿದು ಇದು ಸ್ಯಾರಿ ಮೇಲೆ ಹಾಕ್ಕೊಂಡಾಗ ಮತ್ತು ಕುರ್ತಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಬ್ಬಗಳಲ್ಲಿ ಆ ಥರದ ಟೈಮಲ್ಲೆಲ್ಲ ಮತ್ತು ಇದು ಚೈನ್ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಗ್ಯಾರಂಟಿಡ್ ಚೈನು ನಾನೇ ಇದನ್ನು ತೊಗೊಂಡು ನಾನು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಒಂಚೂರು ಕೂಡ ಕಲರ್ಸ್ ಇದು ಚೇಂಜ್ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಹಾಕ್ಕೊಂಡ್ರೆ ಇದನ್ನು ಹಾಕ್ಕೊಂಡು ಒಂದು ಮುತ್ತಿರೋ ಕೆಳಗಡೆ ಮುತ್ತು ಬರೋವಂಥ ಒಂದು ಜುಮ್ಕೆ ಹಾಕ್ಕೊಂಡ್ರೆ ಆ ಟ್ರೆಡಿಷನಲ್ ಡ್ರೆಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ನಾನು ತೊಗೊಂಡಾಗ ಜಸ್ಟ್ 250 ರುಪೀಸನ್ನು ಪೇ ಮಾಡಿದ್ದೆ ನೋಡಿ ಈ ರೀತಿಯಾಗಿದೆ ನಾನು ಮೊದಲು ಹೇಳಿದಾಗೆ ಇದನ್ನು ತೊಗೊಂಡು ನಾಲ್ಕರಿಂದ ಐದು ವರ್ಷಗಳನ್ನೇ ಆಯಿತು ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಬಂದಿದ್ದು ಫಸ್ಟ್ ಏನು ತೋರಿಸ್ತೆ ಅದೇ ಥರ ಇದೆ ಬಟ್ ಇದು ನೋಡ್ತಾ ಇರ್ಬೋದು ಇದು ಚೈನ್ ಏನಿದೆ ಇದು ಆ ಸರ ಇದ್ದಿಲ್ಲ ಆ ಚೈನ್ ಅಷ್ಟು ಇದು ಗ್ಯಾರಂಟಿ ಚೈನ್ ಅಲ್ಲ ಇದು ಕಲರ್ ಹೋಗುತ್ತೆ ಎರಡಕ್ಕೂ ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಗೋಲ್ಡ್ ಏನೋ ಫುಲ್ ಇದು ನೋಡಿದವ್ರಿಗೆ ತಕ್ಷಣ ಗೋಲ್ಡ್ ಅನ್ನೋ ಥರನೇ ಫೀಲ್ ಆಗುತ್ತೆ ಬಟ್ ಇದು ಆಗಲ್ಲ ನೋಡ್ತಾ ಇರ್ಬೋದು ಇದು ಸ್ವಲ್ಪ ನೋಡಿ ಇದು ಈ ಥರ ಇರೋದ್ರಿಂದ ಇದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ ಸಡನ್ನಾಗಿ ಬಟ್ ಆ ಸರ ಏನಿದೆ ಅದು ಖಂಡಿತವಾಗ್ಲೂ ಗೊತ್ತಾಗೋದೇ ಇಲ್ಲ ಅದು ಆರ್ಟಿಫಿಷಿಯಲ್ ಅಂದ್ಬಿಟ್ಟು ನೋಡಿ ಇದು ಈ ರೀತಿಯಾಗಿದೆ
ರೆಡ್ ಕಲರ್ ಸ್ಟೋನ್ ಇದೆ, ಇದು ಕೂಡ ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಇಷ್ಟಪಟ್ಟು ತೊಗೊಂಡಿದ್ದಂತಹ ಸರ ಇದು. ಈ ಸರಗಳಲ್ಲಿ ಈ ಸರ ಮತ್ತು ಇದು ಇವಾಗ ತೋರಿಸ್ತಾರಂತ ನೆಕ್ಸ್ಟ್ ಸರ ಇದೆ ಏನಿದೆ ನನಗಿನ್ನು ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿದ್ದು ನಮ್ಮ ಅಣ್ಣನ ಮದುವೆಗೆ ಹಾಕೊಳ್ಳೋದಕ್ಕೆ ಅಂತ, ನಮ್ಮ ದೊಡ್ಡಪ್ಪನ ಮಗನ ಮದುವೆಗೆ ಹಾಕೊಳ್ಳೋದಕ್ಕೆ ಅಂತ. ಇದು ಶಾರ್ಟ್ ಇತ್ತು, ಇದಕ್ಕೆ ನಾನು ಇದನ್ನು ತೊಗೊಂಡೆ. ಅಂದರೆ ಇದು ಶಾರ್ಟ್ ಇದೆ, ಇದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಇದಕ್ಕೆ ತೊಗೊಂಡೆ. ಸೇಮ್ ಕಲ್ಲಿದೆ ಮತ್ತು ಈ ಡಿಸೈನ್ ಇರೋದ್ರಿಂದ ಈ ಸರಕ್ಕೆ ತುಂಬ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಇದು ಬಂದು ಲಾಂಗು, ಇದು ಕೂಡ ಅಷ್ಟೇ ಆರ್ಟಿಫಿಷಿಯಲ್ ಅಂತ ಗೊತ್ತಾಗೋದಿಲ್ಲ, ತುಂಬಾ ಚೆನ್ನಾಗಿದೆ. ನಾನು ಈ ಸರಕ್ಕೆ ಬಂದು ಫ್ರೆಂಡ್ಸ್ ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂತ ಮರ್ತೋಗಿದೆ, ಒಂದು 150 ರೂಪಾಯಿನ ಪೇ ಮಾಡಿದೆ ಅನಿಸುತ್ತೆ ಇದಕ್ಕೆ. ಬಟ್ ಇದು ಸಪ್ರೇಟ್ ತೊಗೊಂಡಿದ್ದು, ಇದು 250 ರುಪೀಸ್. ಇದು ಕೂಡ ರೆಡ್ ಕಲರ್ ಕಲ್ಲಿದೆ ಮತ್ತು ಆ ಸರ ಇದು ಎರಡನ್ನೂ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಆ ಫಂಕ್ಷನ್ಗಳಲ್ಲಿ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಕೆಳಗಡೆ ಇದ್ದೆಲ್ಲ, ಇದು ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಈ ಸರನ್ನು ತೊಗೊಂಡಿದ್ದು ನಾನು. ಇದಕ್ಕೆ ಮ್ಯಾಚಿಂಗ್ ಆಗಿ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ತೋರಿಸಿದಂಥ ಸರಕ್ಕೆ ಅದೇ ಮುತ್ತಿನದು ಬಾರ್ಡರ್ ಇತ್ತಲ್ಲ ಅದಕ್ಕೆ ಇಯರಿಂಗ್ಸ್ ಕೊಟ್ಟಿರಲಿಲ್ಲ, ಬಟ್ ಇದಕ್ಕೆ ಮತ್ತೆ ಅದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಇದು ಲಾಂಗ್ ಸರ ಏನಿದೆ ಅದಕ್ಕೆ ಇದು ಮ್ಯಾಚಿಂಗ್ ಆಗಿ ಕೊಟ್ಟಿರೋಂಥ ಇಯರಿಂಗ್ಸು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಇದನ್ನೇ ಕೆಳಗಡೆ ಇದು ಮಣಿ ಏನಿದೆ ಇದನ್ನು ತೆಗೆದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನಮ್ಗೆ ಇಷ್ಟು ಲಾಂಗ್ ಬೇಡ, ಈ ಥರ ಇದು ಬೇಡ ಅನ್ನೋರು ಇದನ್ನು ತೆಗೆದ್ಬಿಟ್ಟು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನ ಇಟ್ಟಿರೋದ್ರಿಂದ ರಿಂಗ್ ತೆಗೆದು ಕಷ್ಟ ಆಗುತ್ತೆ, ಅದರಿಂದ ಹಾಗೆ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣುತ್ತೆ, ನೋಡ್ತಾ ಇರ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಕ್ಕೊಂಡಾಗ ಸ್ಯಾರಿ ಮೇಲೆ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಆ ಸರ ಮತ್ತು ಇದು ಮುಂದೆ ಎರಡು ಹಾಕ್ಕೊಂಡ್ರೆ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದು ಇದು ಕೂಡ ಲಾಂಗ್ ಇದೆ, ತುಂಬ ಅಂದರೆ ತುಂಬ ಲಾಂಗ್ ಇಲ್ಲ, ಒಂದು ಲೆವೆಲ್ಗೆ ಬರುತ್ತೆ ಅಷ್ಟೇ. ಇದೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅರೆ ಏನು ಮಾಡೋದಕ್ಕಾಗಲಿಲ್ಲ, ಬೇರೆದು ಯಾವುದು ಸಿಗಲಿಲ್ಲ, ಅದಕ್ಕೆ ತೊಗೊಂಡಿದ್ದು. ಇದು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಡಿಸೈನ್ ಚೆನ್ನಾಗಿಲ್ಲ, ನನಗೆ ಡಿಸೈನ್ ಇದು ಇಷ್ಟ ಆಗಲಿಲ್ಲ, ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ. ಇದು ಈ ರೀತಿಯಾಗಿದೆ, ಇದಕ್ಕೂ ಕೂಡ ಒಂದು ಸೆಟ್ಟು ಇಯರಿಂಗ್ಸ್ ಕೊಟ್ಟಿದ್ರು, ನಾನು ಅದನ್ನು ಹಾಳು ಮಾಡಿಬಿಟ್ಟಿದ್ದೀನಿ ಸೊ ಅದನ್ನು ತೋರಿಸ್ತಾ ಇಲ್ಲ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ, ಇದು ಗ್ರೀನ್ ಮತ್ತು ರೆಡ್ ಕ್ರಿಸ್ಟಲು ವಿತ್ ಒಂದು ಗೋಲ್ಡ್ ಬೀಡ್ಸ್ ಇದೆ. ಇದು ಲಕ್ಷ್ಮಿ ಸರ, ಇದು ನೋಡಿ ಇದು ಲಕ್ಷ್ಮಿ ಡಾಲರ್ ಇದೆ. ಸುತ್ತಲೂ ಇದು ರೆಡ್ ಕಲರ್ ಸ್ಟೋನ್ ಇದೆ, ನೋಡ್ತಾ ಇರ್ಬೋದು ಇಲ್ಲಿ ಎರಡು ಸ್ಟೋನ್ ಬಿದೋಗಿದೆ, ಅದನ್ನು ಹಾಕಬೇಕು, ಅದನ್ನು ಕೂಡ ಹಾಕಿ ರೆಡಿ ಮಾಡ್ತೀನಿ ನೋಡ್ತಾ ಇರ್ಬೋದು. ನನಗೆ ಇದು ಕೂಡ ತುಂಬಾ ಇಷ್ಟ, ನಾನು ಮದುವೆ ಆದ ಹಸ್ರು ತೊಗೊಂಡಿದ್ದಿದ್ದು ನಾನು ಆಗಿನ ಇದರಲ್ಲಿ, ನಾನು ಯಾವುದೇ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ರು ನಾನು ಇದೇ ಸರನೇ ಹಾಕ್ಕೊತಾ ಇದ್ದೆ. ಈಗಲೂ ಕೂಡ ನನಗೆ ಇದನ್ನು ಹಾಕೊಳ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ, ಕ್ರಿಸ್ಟಲ್ ಇರೋದನ್ನು ನನಗೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಸ್ಯಾರಿ ಮೇಲೆ ಹಾಕ್ಕೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ನೀವು ಸಿಲ್ಕ್ ಸ್ಯಾರಿ ಮೇಲೆ ಇದನ್ನು ಹಾಕ್ಕೊಂಡ್ರೆ ತುಂಬ ಸಖತ್ತಾಗಿ ಕಾಣುತ್ತೆ. ಫ್ರೆಂಡ್ಸ್ ಈಗ ನೆಕ್ಸ್ಟ್ ತೋರಿಸ್ತಾ ಇರೋಂಥ ಸರ ಬಂದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸರ, ಆದರೆ ಒಂದು ಸ್ಟೋನ್ ಬಿದೋಗಿದೆ, ಅದನ್ನು ಏನು ಮಾಡೋದು ಅಂತ ನಿಮಗೆ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಬಂದು ನೆಕ್ಲೆಸ್ ಟೈಪ್ ಬರುತ್ತೆ, ಇದು ಇವಾಗಿನ ಟ್ರೆಂಡ್ ಇದೆ, ಬಟ್ ನಾನು ಇದನ್ನು ತೊಗೊಂಡಾಗ ಆಗಷ್ಟು ಟ್ರೆಂಡ್ ಇರಲಿಲ್ಲ, ಮತ್ತು 150 ರುಪೀಸ್ಗೇನ ತೊಗೊಂಡಿದ್ದೆ ಅಷ್ಟೇ. ನೋಡ್ತಾ ಇರ್ಬೋದು ಈ ಬೀಡ್ಸ್ ಎಲ್ಲ ತುಂಬ ವರ್ಷವೇ ಆಯಿತು ನಾನು ತೊಗೊಂಡಿದ್ದೆಲ್ಲ, ವರ್ಷಗಟ್ಟಲೆ ಆಗೋಗ್ಬಿಟ್ಟಿದೆ, ಅದೇ ಕಲರ್ ಮಾತ್ರ ಸ್ವಲ್ಪವೂ ಕೂಡ ಅದು ಶೇಡ್ ಆಗಿಲ್ಲ. ಇದು ಪಿಂಕ್ ಕಲರ್ ಕಲಿದೆ ಮತ್ತು ಇಲ್ಲೇನು ಚಿಕ್ಕ ಸ್ಟೋನ್ ಬಿದೋಗಿದೆ ನೋಡ್ತಾ ಇರ್ಬೋದು, ಇಲ್ಲಿ ಬಿದೋಗಿದೆಯಲ್ಲ, ಇಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇತ್ತು ಅದು ಬಿದೋಗ್ಬಿಟ್ಟಿದೆ. ಆದರೆ ಈ ಲಾಕ್ಡೌನ್ ಎಲ್ಲ ಕಳೆದ್ಮೇಲೆ ಹೋಗಿ ಆ ಸ್ಟೋನ್ಗಳೆಲ್ಲ ತೊಗೊಂಡು ಬಂದು ಅದೊಂದು ಸರಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಹಾಕಬೇಕು.
ಸ್ಟೋನ್ಗಳನ್ನ ನೀವು ಈಸಿಯಾಗಿ ಈ ಥರ ಬಿದ್ದಾಗಿರೋ ಸರಗಳಿಗೆ ಮನೆಯಲ್ಲಿ ಹಾಕ್ಕೊಡ್ಬೋದು. ನೋಡೋಣ ನೆಕ್ಸ್ಟ್ ನಾನು ಯಾವಾಗಾದ್ರೂ ಈ ಲಾಕ್ಡೌನ್ ಎಲ್ಲ ಕಂಪ್ಲೀಟ್ ಆದ್ರೆ ತೊಗೊಂಡ್ಬಂದು ಹಾಕೋವಾಗ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನೋಡಿ ಈ ಸರ, ಇದು ಬಂದು ಲೇಯರ್ ಟೈಪ್ ಬರುತ್ತಲ್ಲ ಆ ಥರ ಸರ ಇದು. ನಾನು ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಇದು ನಮ್ಮ ಅತ್ತೆ ಇದನ್ನು ನಮ್ಮ ತಂಗಿಗೆ ಅಂತ ಕೊಟ್ಟಿದ್ರು. ಅವಳ ಸ್ಯಾರಿ ಏನಿಗೆ ಹಾಕೋದಿಲ್ಲ, ಅದಕ್ಕೋಸ್ಕರ ನನಗೆ ಕೊಟ್ಟಿದ್ದಾಳೆ. ಇದರ ಪಕ್ಕ ಇದೆ ಮತ್ತು ಇದು ಲೇಯರ್ ಬರುತ್ತೆ. ನೆಕ್ಸ್ಟ್ ಬಂದು ನೋಡಿದ್ದು ಕ್ರಿಸ್ಟಲ್ ಸರ. ಇದು ನಾನು ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ಏನು ಇದಾಗ ತೋರಿಸಲ್ಲ. ಇದು 5 ಲೇಯರ್ಸ್ ಇದೆ, 5 ಎಲೆ ಕ್ರಿಸ್ಟಲು. ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ. ಇದು ನೈಟ್ ಫಂಕ್ಷನ್ಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ. ಗ್ರೀನ್ ಕಲರ್ ಇಲ್ಲ ರೆಡ್ ಕಲರ್ ಸಿಲ್ಕ್ ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬಂದು ಇಯರಿಂಗ್ ನಾನು ತೋರಿಸಿದ್ದೀನಿ ಲಾಸ್ಟ್ ಡೇದಲ್ಲಿ, ಡೈಲಿ ಯೂಸ್ ಮಾಡ್ತಾ ಇದ್ದೆ ಅಲ್ಲ ಗ್ರೀನ್ ಕಲರ್ ಸ್ಟೋನ್, ಅದನ್ನೇ ಕೊಟ್ಟಿತ್ತು. ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇದೆ ನೋಡಿ. ಈ ಇಯರಿಂಗ್ಸ್ ಬಂದು ನಾನು ಸಪ್ರೇಟಾಗಿ ತೊಗೊಂಡಿದ್ದು, ಅವಾಗಲೇ ಲಾಸ್ಟ್ ಟೈಮ್ ತೋರಿಸ್ತಲ್ವ ಅದು ಹಾಳು ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದ್ನಲ್ಲ, ಓಲೆ ಆ ಸರಕ್ಕೋಸ್ಕರ ನಾನು ತೊಗೊಂಡಿದ್ದು. ಈ ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ನ ನಾನು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಬಾಡಿಗೆ ತೊಗೊಂಡು ಬರೋದು ಬೇಡ ಯಾರ್ಯಾರು ಹಾಕಿರ್ತಾರೆ ಅಂದ್ಬಿಟ್ಟು ಆ ಟೈಮಲ್ಲಿ ತೊಗೊಂಡು ಇಟ್ಕೊಂಡಿದ್ದಂಥದ್ದಿದೆಲ್ಲ ಮುಂದೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ನೋಡಿ ಈ ಸರ, ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಆ್ಯಂಟಿಕ್ ಲುಕ್ ಇದೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಫೋಟೋ ಕೂಡ ಇದೆ ಇದು ಹಾಕೊಂಡಾಗಿರೋದು, ಆ ಪಿಕ್ ಹಾಕ್ತೀನಿ ಬೇಕಾದರೆ ಯಾವ ರೀತಿ ಕಾಣುತ್ತೆ ಅಂತ ನೀವು ನೋಡ್ಬೋದು. ಇದು 2 ಇದೆ, ಇದು ಶಾರ್ಟು ತುಂಬ ಚೆನ್ನಾಗಿದೆ, ರೆಡ್ ವಿತ್ ಗ್ರೀನ್ ಕಲರ್ ಸ್ಟೋನ್ ಇದೆ ಮತ್ತು ಈ ಥರದ್ದು ಪದಕ ಇದೆ. ಇದು ಕೂಡ ನಂಗೆ ತುಂಬ ಇಷ್ಟಪಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ನಾನು ತೊಗೊಂಡಾಗ 500 ರುಪೀಸನ್ನು ಇತ್ತು. ಇದು ಶಾರ್ಟ್ ನೋಡಿ, ಇದು ಬಂದು ಲಾಂಗ್ ಇದೆ. ಇದು ಆ್ಯಂಟಿಕ್ ಅಂತ ಏನು ಹೇಳ್ತೀವಿ ಆ ಥರ ಇದು, ಆದರೆ ಹಾಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇಯರಿಂಗ್ಸ್ ಬಂದು ನೋಡಿ ಈ ರೀತಿಯಾಗಿದೆ. ನನಗಿದು ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಜ್ಯುವೆಲ್ಲರಿ ಸೆಟ್ ಇದು. ಮತ್ತು ಫ್ರೆಂಡ್ಸ್ ನೋಡಿ, ಇದು ನಾನು ಇನ್ನೂ ಒಂದು ಸಲನೂ ಯೂಸ್ ಮಾಡಿಲ್ಲ, ನೋಡೋಣ ಈ ಸಲ ವರಮಲಕ್ಷ್ಮಿಗೆ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಜಸ್ಟ್ 30 ರುಪೀಸ್ ಅಷ್ಟೇ. ಇದು ಜುಮ್ಕಿ ಸೆಟ್ ನೆಕ್ಸ್ಟ್ ಬಂದು ಈ ಸೆಟ್. ಇದು ಕೂಡ ನಾನು ಅಂದರೆ ಕುರ್ತಿ ಎಲ್ಲ ಹಾಕ್ತೀವಲ್ವ ಆ ಟೈಮ್ಗೆ ಯೂಸ್ ಆಗಲಿಂದ ತೊಗೊಂಡಿದ್ದೀವಿ. ಇದು ಫ್ರೆಂಡ್ಸ್ ನೋಡಿ, ಈ ಓಲೆ ಬಂದು ನಾನು ಅವಾಗಲೇ ಲಕ್ಷ್ಮೀ ಸರ ಏನು ತೋರಿಸ್ತೆ ಅದ್ರ ಜೊತೆಗೆ ಸೆಟ್ ಬಂದಿದ್ದಂಥದ್ದು. ಫ್ರೆಂಡ್ಸ್ ಇದು ತುಂಬ ಸಿಂಪಲ್ ಆಗಿರೋಂಥ ಡ್ರೆಸ್ಗೆ ಹಾಕೋದಕ್ಕೆ ಅಂತ ತೊಗೊಂಡಿದ್ದು. ಫ್ರೆಂಡ್ಸ್ ಇನ್ನೊಂದು ಲಾಸ್ಟ್ ಸೆಟ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಸೆಟ್ ಮತ್ತು ಇದೊಂದು ನನ್ನ ಕೊನೆಯದಾಗಿ ಮಾತ್ರ ಇರೋವಂಥ ಸೆಟ್ ಜ್ಯುವೆಲರಿಗಳಲ್ಲಿ ಇದೊಂದು. ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲರೀಸ್.
ಅಂದರೆ 1 ಗ್ರಾಮ್ ಗೋಲ್ಡ್ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಇವಾಗಿನ ಟ್ರೆಂಡ್ ಕೂಡ ಇದೆ ಅದು. ನೋಡಿ ಇದು ಲಾಂಗ್ ಬರುತ್ತಿದೆ, ಇದು ಈ ರೀತಿಯಾಗಿದೆ. ಇದು ನನ್ನ ನನ್ನ ಹತ್ರ ಇರೋ ಜ್ಯುವೆಲರೀಸ್ ಎಲ್ಲ ನನಗೆ ಇದು ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ಯಾರಿ ಹಾಕೊಂಡಾಗ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು. ಫ್ರೆಂಡ್ಸ್ ಈ ರೀತಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಸ್ಯಾರಿ ಮೇಲೆ ಹಾಕೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ನನ್ನ ಏನಾದ್ರೂ ಆರ್ಟಿಫಿಷಿಯಲ್ ಜ್ಯುವೆಲರಿನಲ್ಲಿ ಇದು ಲಾಸ್ಟ್ ಸೆಟ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾನು ಹತ್ರ ಇರೋ ಜ್ಯುವೆಲರಿ ಕಲೆಕ್ಷನ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಒಂದೆರಡು ಇಯರಿಂಗ್ಸ್ ಮತ್ತು ಸರ ಕೂಡ ಮಿಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಫೀಲ್ ಆಗ್ತಾ ಇದೆ ಆ ಥರ. ಇನ್ನೂ 1-2 ಸರ ಮತ್ತು 1-3 ಜೊತೆ ಇಯರಿಂಗ್ಸ್ ಕೂಡ ಮಿಸ್ ಆಗಿದೆ, ಅದು ನೋಡೋಣ ಮುಂದಿನ ವೀಡಿಯೋಗಳು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಫ್ರೆಂಡ್ಸ್, ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ.